ನಂತರದ ಗ್ರಹ ಚಂದ್ರ. ಚಂದ್ರ ಭಾವನೆಗಳ ರಾಜ. ನಮ್ಮ ಉಪಪ್ರಜ್ಞೆ ಮನಸ್ಸು ಎಂದು ಹೇಳಲಾಗುತ್ತದೆ. ನಮ್ಮ ಅಂತಃಪ್ರಜ್ಞೆ ಮತ್ತು ನಮ್ಮ ಭಾವನಾತ್ಮಕ ಪ್ರತಿಕ್ರಿಯೆಯನ್ನು ನಿಯಂತ್ರಿಸುತ್ತಾನೆ. ನಮ್ಮ ಆಂತರಿಕ ಉಬ್ಬರವಿಳಿತಗಳ ಪ್ರತಿಬಿಂಬ ಚಂದ್ರನಾಗಿದ್ದಾನೆ. ತಮಿಳುನಾಡಿನ ತಿಂಗಳೂರಿನಲ್ಲಿರುವ ಕೈಲಾಸನಾಥರ ದೇವಾಲಯವು ಚಂದ್ರಗ್ರಹದ ಸ್ಥಳವಾಗಿದೆ. ಆದ್ದರಿಂದ ಚಂದ್ರದೋಷವುಳ್ಳವರು ಕೈಲಾಸನಾಥರ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ತಮ್ಮ ನೋವು ಸಂಕಟಗಳಿಂದ ಪರಿಹಾರವನ್ನು ಪಡೆಯುತ್ತಾರೆ. ಪರ್ಯಾಯ ನವಗ್ರಹ ದೇವಾಲಯಗಳಂತೆ ಕೈಲಾಸನಾಥರ್ ಶಿವಲಿಂಗ ರೂಪಿಯಾಗಿ ಮತ್ತು ಪೆರುನಾಯಕಿಯಮ್ಮ ಪಾರ್ವತಿ ರೂಪದಲ್ಲಿ ಕಾಣಬಹುದು. ದೇವಾಲಯವು ಸುಂದರ ದ್ರಾವಿಡ ಶೈಲಿಯ ವಿನ್ಯಾಸವನ್ನು ಪ್ರತಿಬಿಂಬಿಸುತ್ತದೆ. ಕೈಲಾಸನಾಥರ್ ದೇವಾಲಯದ ಪ್ರಮುಖ ಲಕ್ಷಣವೇನೆಂದರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ಮತ್ತು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳುಗಳಲ್ಲಿ ಚಂದ್ರನ ಸುಂದರವಾದ ಕಿರಣಗಳು ಶಿವನ ಮೇಲೆ ಬೀಳುತ್ತವೆ. ಜೀವನದಲ್ಲಿ ಸಮಸ್ಯೆಗಳಿಲ್ಲದೆ ಬದುಕಲು, ಅಡೆತಡೆಯಿಲ್ಲದೆ ಮುನ್ನಡೆಯಲು ಕೌಶಲ್ಯ ಮತ್ತು ಅವಕಾಶಗಳು ಬೇಕು. ಚಂದ್ರನ ಆಶೀರ್ವಾದ ಬೇಕು. ಕುಂಡಲಿಯಲ್ಲಿ ಚಂದ್ರನು ಎಲ್ಲಿದ್ದಾನೆ ಎಂಬುದರ ಆಧಾರದ ಮೇಲೆ ಆ ವ್ಯಕ್ತಿಯ ನಿಧಾನಗತಿ ಮತ್ತು ಚುರುಕುತನ ಇತ್ಯಾದಿಗಳನ್ನು ಲೆಕ್ಕ ಹಾಕಬಹುದು. ಈ ನವಗ್ರಹ ಆಯತನಗಳ ಬಗ್ಗೆ ತಿಳಿಸಿಕೊಟ್ಟ ಅಹೋರಾತ್ರನಿಗೆ ವಿಶೇಷ ಕೃತಜ್ಞತೆಗಳನ್ನು ತಿಳಿಸುತ್ತಾ ಧನ್ಯವಾದ ಶೃಂಗಪ್ರಿಯಾ.